ಕರ್ನಾಟಕ ರಾಜ್ಯದ ಪರವಾಗಿ ನಾನು ನಿನ್ನೆ ಹೋಗಿ ಸೋಮನಾಥ್ ಮತ್ತು ಅವರ ತಂಡದವ್ರನ್ನ ಸರ್ಕಾರದ ಪರವಾಗಿ ಅಭಿನಂದಿಸಿದ್ದೇವೆ. ನಮ್ಮ ಕರ್ನಾಟಕ ಇಡೀ ಭಾರತದಲ್ಲಿರುವಂತಹ ಎಲ್ಲ ದಕ್ಷಿಣ ಭಾರತ ಇರಬಹುದು, ಭಾರತದ ಉದ್ದಗಲಕ್ಕೂ ಇರುವಂತಹ ಎಲ್ಲ ಕೂಡ ಸಿಬ್ಬಂದಿಯವರು ಒಂದು ಉತ್ತಮವಾದಂತ ಸೇವೆಯನ್ನ ಇತಿಹಾಸ ಪುಟದಲ್ಲಿ ಸೇರುವಂತ ಸೇವೆಯನ್ನ ಭಾರತಕ್ಕೋಸ್ಕರ ಮಾಡಿದ್ದಾರೆ. ನಾನು ಭೇಟಿ ಕೊಟ್ಟಿದ್ದೇನೆ, ಮುಖ್ಯಮಂತ್ರಿಗಳು ಭೇಟಿ ಕೊಟ್ಟಿದ್ದಾರೆ. ಇನ್ನೊಂದು ಮೇಜರ್ ಅನೌನ್ಸ್ಮೆಂಟ್ ಇದೆ, ನಾನೀಗ ಮಾತಾಡೋದಿಲ್ಲ, ಮುಖ್ಯಮಂತ್ರಿಗಳು ಹೋಗಿ ಬರಲಿ, ಅದಾದ್ಮೇಲೆ ನಮ್ಮ ಅನೌನ್ಸ್ಮೆಂಟ್ ಆ ವಿಚಾರದಲ್ಲಿ ನಾವು ಮಾಡೋರಿದ್ದೇವೆ. ಬಟ್ ಒಟ್ಟಾರೆ ಅವ್ರು ಮಾಡಿದಂತ ಶ್ರಮ ಇದೆಯಲ್ಲ, ಆ ಶ್ರಮಕ್ಕೆ ಫಲ ಸಿಕ್ಕಿದೆ. ಸೊ ಇಡೀ ಪ್ರಪಂಚ ನಮ್ಮ ಭಾರತದ ವಿಜ್ಞಾನಿಗಳನ್ನ ಇವತ್ತು ಹಾಡಿ ಹೊಗಳ್ತಾ ಇದ್ದಾರೆ. ಅದು ದಕ್ಷಿಣ ಭಾಗದಲ್ಲಿ, ಸೌತ್ ಪೋಲ್ನಲ್ಲಿ ಬಹಳ ಉತ್ತಮವಾಗಿ ನಾವೆಲ್ಲ ವೀಕ್ಷಣೆ ಮಾಡಿದ್ವಿ. ನಾವೇ ವೈಯಕ್ತಿಕವಾಗಿ ನಾವೆಲ್ಲ ಪ್ರತಿಯೊಬ್ಬರು ಕೂಡ ಜವಾಬ್ದಾರಿ ಅದೆಲ್ಲ ಕೂಡ ನಾವೆಲ್ಲ ವೀಕ್ಷಣೆ ಮಾಡಿದ್ವು. ಇದು ಒಳ್ಳೆ ಕೆಲಸ ಮಾಡಿದ್ದಾರೆ. ಪಂಡಿತ್ ಜವಾಹರಲಾಲ್ ನೆಹರು ಅವರು ಬಹಳ ದೂರ ದೃಷ್ಟಿ ಇಟ್ಕೊಂಡು ಇದನ್ನ ಪ್ರಾರಂಭ ಮಾಡಿದ್ರು. ನಮ್ಮ ಬೆಂಗಳೂರಿನಲ್ಲಿ ಆ ಇತಿಹಾಸ ಪುಟಕ್ಕೆ ಹೋಗ್ತಾ ನೋಡಿದ್ರೆ ಒಂದು ಸಣ್ಣ ಶೆಡ್ ನಲ್ಲಿ ಇದು ಪ್ರಾರಂಭ ಮಾಡಿದ್ದು ಇಸ್ರೋ, ಇಲ್ಲಿ ಪಿಣಿಯಾಲೆ ಒಂದು ಸಣ್ಣ ಶೆಡ್ ನಲ್ಲಿ ಪ್ರಾರಂಭ ಮಾಡಿದ್ದು. ಹಿಂದೆ ನಮ್ಮ ಮಂಡಿದವರೊಬ್ರು ಶಿವಕುಮಾರ್ ಅಂತಿದ್ರು, ಅವರು ಈಗ 2 ವರ್ಷದಿಂದ ಅವ್ರು ಇಲ್ಲ. ಅವರು ಇದನ್ನೆಲ್ಲ ಬಹಳ ಡೆವಲಪ್ಮೆಂಟ್ ಮಾಡಲಿಕ್ಕೆ ಬಹಳ ಪ್ರಯತ್ನ ಮಾಡಿದ್ರು ಆ ಇದನ್ನ. ಬಟ್ ಈ ಜವಾಬ್ದಾರಿ ಬೇರೆ ಸೋಮನಾಥ್ ಅವರ ಟೀಮು ಎಲ್ಲ ಬಹಳ ಜನ, ಸುಮಾರು ಒಂದು 15 ಜನ ದೊಡ್ಡ ದೊಡ್ಡ ಹೆಜ್ಜೆಯನ್ನ ಇಟ್ಟಿದ್ದಾರೆ. ನಮ್ಮ ಭಾರತಕ್ಕೆ ಒಂದು ಗೌರವನ ತಂದಿದ್ದಾರೆ. ಇಡೀ ಭಾರತೀಯರ ಎಲ್ಲರ ಪರವಾಗಿ, ಕರ್ನಾಟಕ ಸರ್ಕಾರದ ಪರವಾಗಿ ಅವ್ರಿಗೆ ಅಭಿನಂದಿಸ್ತೇನೆ. ಮಕ್ಕಿದ ಕೆಲವು ವಿಚಾರ ನಾನು ಆಮೇಲೆ ಮಾತಾಡ್ತೀನಿ. ಸರ್ವಪಕ್ಷ ನಿಯೋಗ ನಾವು ಫಸ್ಟ್ ನಾವು ಒಂದು ಡೇಟ್ 22 ಡೇಟ್ ನಾವು ಮಾಡಿಕೊಂಡು ಪ್ರೈಮ್ ಮಿನಿಸ್ಟರ್ ಆಫೀಸ್ಗೆ ನಾವು ಕಾಂಟ್ಯಾಕ್ಟ್ ಮಾಡ್ತೀವಿ. ಅಗ್ರಿಕಲ್ಚರ್ ಇವರು ಇರಿಗೇಷನ್ ಮಿನಿಸ್ಟರ್ಗೆ ಕಾಂಟ್ಯಾಕ್ಟ್ ಮಾಡ್ತೀವಿ. ಅವರು ನಮ್ಗೆ ಯಾವಾಗ ಟೈಮ್ ಕೊಡ್ತಾರೆ ಆಗ ನಾವು ಎಲ್ಲ ಹೋಗ್ತೀವಿ. ನಿನ್ನೆ ರಾತ್ರಿ ನಾವೆಲ್ಲ ಕಂಪ್ಲೀಟ್ ಎಲ್ಲ ಈಗ ತಾನೇ ಡಿಸ್ಕಷನ್ ಆಯ್ತು, ಇವತ್ತು ಫೈಲ್ ಮಾಡ್ತಾ ಇದೀವಿ ಸುಪ್ರೀಂ ಕೋರ್ಟ್ಗೆ. ನಮ್ದು ಏನು ಸ್ಟ್ಯಾಂಡ್ ಇದೆ ಅಂತ ಅಂದ್ಬಿಟ್ಟು ಏನೀಗ ಹೊಸ ಬೆಂಚ್ ಆಗಿದೆ. ಸೊ ಇರಿಗೇಷನ್ ಸಂಬಂಧಪಟ್ಟಂತೆ, ಕಾವೇರಿ ವಿಚಾರ ಸಂಬಂಧಪಟ್ಟಂತೆ ಏನು ನಮ್ಮ ಅಳಲಿದೆ ಅದನ್ನ ನಾವು ನಮ್ಮ ರಾಜ್ಯದ ಹಿತವನ್ನ ಕಾಪಾಡಲಿಕ್ಕೆ, ರೈತರ ಹಿತವನ್ನ ಕಾಪಾಡಲಿಕ್ಕೆ ನಾವೀಗಾಗಲೇ ಇವತ್ತು ಫೈಲ್ ಮಾಡಿದ್ದೀವಿ.